ನಮಸ್ಕಾರ ನಾನು ಶರ್ಮಿತಾ ಶೆಟ್ಟಿ ಕೊರೋನಾ ನಡುವೆ ಪರಮೇಶ್ವರನ ಸ್ಮರಣೆ ದೇಶದಲ್ಲಿಡೆ ಶಿವಾರಾಧನೆ ಎಚ್ಚರ ತಪ್ಪಬೇಡಿ ಇದು ನ್ಯೂಸ್ 18 ಕಳಕಳಿ ಓಂ ನಮಃ ಶಿವಾಯ ನ್ಯೂಸ್ 18 ಮೆಗಾ ಕವರೇಜ್ ದೇಶದಾದ್ಯಂತ ಇವತ್ತು ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಕೋವಿಡ್ ನಿಯಮಗಳ ನಡುವೆಯೇ ಶಿವರಾತ್ರಿ ಹಬ್ಬವನ್ನ ಜಾಗರೂಕತೆಯಿಂದ ಆಚರಣೆ ಮಾಡಲಾಗ್ತಾ ಇದೆ ಎಲ್ಲಾ ಶಿವನ ದೇಗುಲಗಳಲ್ಲಿ ವಿಶೇಷ ಅಭಿಷೇಕಗಳು ಪೂಜೆಗಳು ಮುಂಜಾನೆಯಿಂದಲೇ ನೆರವೇರ್ತಾ ಇದೆ ಇನ್ನು ಶಿವನ ದರ್ಶನಕ್ಕೆ ಭಕ್ತರ ದಂಡು ದೇಗುಲಗಳತ್ತ ಹರಿದು ಬರ್ತಾ ಇದೆ ಕೋವಿಡ್ ಹಿನ್ನೆಲೆಯಲ್ಲಿ ದೇಗುಲಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ದೇಗುಲಗಳಲ್ಲಿ ಸ್ಯಾನಿಟೈಸರ್ ಬಳಕೆ ಮಾಸ್ಕ್ ಬಳಸಲು ಸೂಚಿಸಲಾಗಿದ್ದು ಭಕ್ತರಿಗೆ ತೀರ್ಥ ಪ್ರಸಾದಕ್ಕೆ ಬ್ರೇಕ್ ಹಾಕಲಾಗಿದೆ ಇನ್ನು ಬೆಂಗಳೂರಿನ ಕಾಡು ಮಲ್ಲೇಶ್ವರ ದೇಗುಲ ಹೂಗಳಿಂದ ಅಲಂಕೃತಗೊಂಡಿದ್ದು ಶಿವಲಿಂಗದ ಮೇಲೆ ನಾಗಾಭರಣ ಅಲಂಕಾರವನ್ನು ಮಾಡಲಾಗಿದೆ ಐದು ಹೆಡೆಗಳ ನಾಗನ ಬಾಯಿಂದ ಶಿವಲಿಂಗಕ್ಕೆ ಜಲಾಭಿಷೇಕವಾಗ್ತಾಯಿದ್ದು ಇಡೀ ದಿನ ರಾತ್ರಿಯೆಲ್ಲ ವಿವಿಧ ಸೇವೆ ಪೂಜೆ ನಡೆಯಲಿದೆ ಇನ್ನು ಗೋಕರ್ಣದಲ್ಲೂ ಅಷ್ಟೇ ಆತ್ಮಲಿಂಗಕ್ಕೆ ವಿಶೇಷ ರೀತಿಯಲ್ಲಿ ಸ್ಪರ್ಶ ಪೂಜೆ ಅಂತ ಶಿವರಾತ್ರಿ ದಿನ ಮಾತ್ರ ಮಾಡುತ್ತಾರೆ ವರ್ಷಕ್ಕೆ ಒಮ್ಮೆ ಬರುವಂತ ಈ ಪೂಜೆಯನ್ನ ನೋಡೋದಕ್ಕೆ ಭಕ್ತಾದಿಗಳು ಗೋಕರ್ಣದಲ್ಲಿ ಹರಿದು ಬರ್ತಾ ಇದ್ದಾರೆ ಇನ್ನು ಬಹಳಷ್ಟು ಜನ ನಂಬುವಂತ ಧರ್ಮಸ್ಥಳ ಮಂಜುನಾಥನಿಗೂ ಕೂಡ ವಿಶೇಷ ರೀತಿಯಲ್ಲಿ ಇವತ್ತು ಬೆಳಗ್ಗೆ ಇನ್ನು ಪೂಜೆ ಪುನಸ್ಕಾರ ನಡೆಯತಾ ಇದೆ ಭಕ್ತರು ದರ್ಶನವನ್ನ ಪಡೆದು ಪುನೀತರಾಗ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಭಜಕರು ಕೂಡ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಆದರೆ ಇಂದಿನ ಈ ಕೋವಿಡ್ 19 ರ ಮುಂಜಾಗರೂಕತಾ ಕ್ರಮವನ್ನ ಬಹುಶಃ ಬಹಳ ಜನ ಭಕ್ತರು ಅದನ್ನ ಪಾಲಿಸುತ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ ಆ ರೀತಿಯಾಗಿ ಇರೋದ್ರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಶಿವರಾತ್ರಿಯಲ್ಲಿ ಇಲ್ಲಿ ಜನ ಬರ್ತಿದ್ರು ಆ ರೀತಿಯಾದಂತ ಜನ ಇವತ್ತು ಕಾಣ್ತಾ ಇಲ್ಲ ಆದರೂ ಕೂಡ ಒಳ್ಳೆ ಒಂದು ತೃಪ್ತಿಕರವಾದಂತ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇವತ್ತು ಬೆಳಗಿನಿಂದ 3 ಗಂಟೆಯಿಂದ ದೇವರ ಪೂಜೆ ಅಭಿಷೇಕ ಅರ್ಚನೆಗಳು ಪ್ರಾರಂಭಿಸಲ್ಪಟ್ಟಿವೆ ಈಗ ಕೂಡ ನಡೆಯತಾ ಇದೆ ಈ ಮಹಾಬಲೇಶ್ವರನ ದರ್ಶನಕ್ಕಾಗಿ ಎಲ್ಲ ಕಡೆಯಿಂದ ಬಂದಿದ್ದಾರಲ್ಲ ಆ ಎಲ್ಲ ಭಕ್ತರಿಗೂ ಕೂಡ ಸನ್ಮಂಗಲವನ್ನುಂಟು ಮಾಡಲಿ ಮಹಾಬಲೇಶ್ವರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ ಇನ್ನು ಗೋಕರ್ಣದಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಹೇಗಿದೆ ಇವತ್ತಿನ ಆಚರಣೆಗಳು ಏನೇನು ನಡೆಯತಾ ಇದೆ ವಿಶೇಷವಾಗಿ ಆ ಬಗ್ಗೆ ನಮ್ಮ ಪ್ರತಿನಿಧಿ ದರ್ಶನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಇವತ್ತು ದೇಶಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದೆ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದ ಒಂದು ಸನ್ನಿಧಿಯಲ್ಲಿ ಇದ್ದೇವೆ ಈಗಾಗಲೇ ಇಲ್ಲಿ ಹಿರಿಯ ಅರ್ಚಕರು ಆಗಿರಬಹುದು ಅದೇ ಭಕ್ತಾದಿಗಳು ಏನು ಇವತ್ತಿನ ಮಹಾಶಿವರಾತ್ರಿಯ ಒಂದು ಧಾರ್ಮಿಕ ವಿಧಿ ವಿಧಾನದಲ್ಲಿ ತೊಡಗಿಕೊಂಡಿರುವಂತ ಒಂದು ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅದೇ ರೀತಿ ಮುಂದಗಡೆ ಹೋದ್ರೆ ಇಲ್ಲಿ ಆತ್ಮಲಿಂಗ ಇದೆ ಇಲ್ಲಿ ಆತ್ಮಲಿಂಗ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಈಗ ಸರದಿ ಸಾಲಿನಲ್ಲಿ ನಿಂತು ಹೋಗ್ತಿರುವಂತ ಒಂದು ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಒಳಗಡೆ ಆತ್ಮಲಿಂಗ ಇದೆ ಅಲ್ಲಿ ಸ್ಪರ್ಶ ಪೂಜೆ ನಡೆಯುತ್ತೆ ಆ ಸ್ಪರ್ಶ ಪೂಜೆಗಾಗಿ ಇಲ್ಲಿ ಭಕ್ತರ ಸಾಗರ ಈಗ ಹೋಗ್ತಿರುವಂತ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಕೇವಲ ರಾಜ್ಯದಿಂದ ಅಷ್ಟೇ ಅಲ್ಲದೆ ರಾಜ್ಯ ಆಗಿರಬಹುದು ಹೊರ ರಾಜ್ಯದಿಂದ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂತದ್ದು ಅದೇ ರೀತಿ ಕೆಲವರು ಮಾಸ್ಕ್ ಅನ್ನು ಧರಿಸಿ ಕೊರೋನಾ ನಿಯಮವನ್ನು ಪಾಲಿಸಿ ಈಗ ಮುಂದಗಡೆ ಹೋಗ್ತಿರುವಂತ ಒಂದು ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ಹಿರಿಯ ಅರ್ಚಕರ ಒಂದು ಸಹಯೋಗದಲ್ಲಿ ಎಲ್ಲಾ ಧಾರ್ಮಿಕ ವಿಧಿ ವಿಧಾನಗಳು ಇಲ್ಲಿ ನಡೆಯತಕ್ಕಂತದ್ದು ಪ್ರತಿ ಮಹಾಶಿವರಾತ್ರಿಗೆ ಇಲ್ಲಿ ಏನು ಆತ್ಮಲಿಂಗ ಸ್ಪರ್ಶ ಪೂಜೆ ನಡೆಯುತ್ತೆ ಇವತ್ತು ಎಲ್ಲಾ ಭಕ್ತರಿಗೂ ಆತ್ಮಲಿಂಗ ಸ್ಪರ್ಶ ಪೂಜೆಗೆ ಅವಕಾಶ ಇರುವುದರಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಮಹಾಜನ ಇವತ್ತು ಸ್ಪರ್ಶ ಪೂಜೆಗೆ ಹೋಗ್ತಿರುವಂತ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈಗಾಗಲೇ ಭಕ್ತರು ಸಹ ಸರದಿ ಸಾಲಿನಲ್ಲಿ ನಿಂತಿರುವಂತ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತೀವಿ ಈ ಮಹಾಶಿವರಾತ್ರಿ ನಿಮಿತ್ತ ಇಲ್ಲಿ ಧಾರ್ಮಿಕ ವಿಧಿ ವಿಧಾನಗಳು ಮುಂಜಾನೆ 5 ಗಂಟೆಯಿಂದಲೇ ಪ್ರಾರಂಭವಾಗಿರುತ್ತೆ ಮುಂಜಾನೆ 5 ಗಂಟೆಯಿಂದ ಭಕ್ತ ಸಾಗರ ಸರದಿ ಸಾಲಿನಲ್ಲಿ ನಿಂತು ಒಳಗಡೆ ಹೋಗಲು ಕಾಯ್ದುಕೊಂಡಿರುತ್ತೆ ಇದು ಕೇವಲ ಇಲ್ಲಷ್ಟೇ ಅಲ್ಲ 1 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇವತ್ತು ಈ ಭಕ್ತಾದಿಗಳು ಆತ್ಮಲಿಂಗ ಸ್ಪರ್ಶ ಪೂಜೆಗಾಗಿ ಕಾದು ನಿಂತಿರುವಂತ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತೀವಿ ಕೇವಲ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯದಲ್ಲೂ ಸಹ ಭಕ್ತ ಮಹಾಜನರು ಇಲ್ಲಿ ಬಂದಿರುವಂತ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಒಟ್ಟಾರೆ ಏನು ಮಹಾಶಿವರಾತ್ರಿ ಸಂಭ್ರಮ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಕಳೆಗಟ್ಟಿರತಕ್ಕಂಥದ್ದು ಭಕ್ತರು ಸಹ ಸರದಿ ಸಾಲಿನಲ್ಲಿ ನಿಂತು ಶಾಂತಿಯುತವಾಗಿ ಆತ್ಮಲಿಂಗ ಸ್ಪರ್ಶ ಪೂಜೆಗೆ ತೆರಳುತ್ತಿರುವಂತ ಒಂದು ದೃಶ್ಯವನ್ನು ನೀವು ಸಹ ನೋಡಿದ್ರಿ ದರ್ಶನ್ ನಾಯ್ಕ್ ನ್ಯೂಸ್ 18 ಕನ್ನಡ ಗೋಕರ್ಣ ರಾಜ್ಯ ಅಷ್ಟೇ ಅಲ್ಲ ದೇಶದಾದ್ಯಂತ ಮಹಾಶಿವರಾತ್ರಿ ಹಬ್ಬ ಸಂಭ್ರಮ ಕಳೆಗಟ್ಟತಾ ಇದೆ ಹರಿದ್ವಾರದ ವಿಷುವಲ್ಸ್ ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಗಂಗಾ ಸ್ನಾನ ಮಾಡಿ ಶಿವನ ದರ್ಶನವನ್ನ ಪಡೆದು ಪುನೀತರಾಗಬೇಕು ಅಂತ ಹೇಳಿ ಈ ದಿನಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ
ಇವತ್ತಿನ ವಿಶೇಷತೆ ಅಂತಂದ್ರೆ ಒಂದು ಗಂಗಾ ಸ್ನಾನದಲ್ಲಿ ಮಿಂದೇಳೋದು ಉತ್ತರ ಭಾರತದವರಿಗೆ ಇವತ್ತಿನ ವಿಶೇಷತೆ ಜೊತೆಯಲ್ಲಿ ದೇಶದಾದ್ಯಂತ ನಮ್ಮ ರಾಜ್ಯದಲ್ಲೂ ಮಾಡ್ತಾರೆ ಬೇರೆ ಅಂದ್ರೆ ಉತ್ತರ ಭಾರತದಲ್ಲೂ ಮಾಡ್ತಾರೆ ಉಪವಾಸ ಇದ್ದು ಶಿವನಿಗೆ ಈ ದಿನವನ್ನ ಮೆಚ್ಚಿಸಬೇಕು ಅಂತಂದ್ರೆ ಬಿಲ್ವಪತ್ರೆಯಿಂದ ಆತನನ್ನ ಅಲಂಕಾರಗೊಳಿಸೋದಾಗಿರಬಹುದು ಅಭಿಷೇಕಗಳನ್ನ ಮಾಡೋದು ಇದನ್ನೆಲ್ಲ ಮಾಡಿ ಕೇವಲ ದಿನ ಅಷ್ಟೇ ಅಲ್ಲ ರಾತ್ರಿ ಇಡೀ ಬೇರೆ ಬೇರೆ ಸೇವೆಗಳನ್ನು ಮಾಡೋ ಮುಖಾಂತರ ಪೂಜೆ ಪುನಸ್ಕಾರ ಜಪಗಳನ್ನು ಮಾಡೋ ಮುಖಾಂತರ ಶಿವನ ಪ್ರೀತಿಗೆ ಪಾತ್ರರಾಗೋದಕ್ಕೆ ಭಕ್ತರು ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಇನ್ನು 51 ವರ್ಷಗಳಿಂದ ಈ ದೇಗುಲದಲ್ಲಿ ದೀಪವೇ ಆರಿಲ್ಲ ದಿನದ 24 ಗಂಟೆನೂ ಇಲ್ಲಿ ಶಿವನಾಮ ಸ್ಮರಣೆ ಆಗ್ತಲೇ ಇರುತ್ತೆ ಇದು ಬೇರೆ ಎಲ್ಲೂ ಅಲ್ಲ ನಮ್ಮ ರಾಜ್ಯದಲ್ಲೇ ಇರುವಂತ ಒಂದು ದೇವಸ್ಥಾನದ ವಿಶೇಷತೆ ಬಾಗಲಕೋಟೆಯಲ್ಲಿದೆ ಸೋಮನಕೊಪ್ಪದಲ್ಲಿ ಕೋಟಿ ಜಪವನ್ನ ಮಾಡಲಾಗುತ್ತೆ ದಿನದ 24 ಗಂಟೆನೂ ಇಲ್ಲಿ ಶಿವನಾಮ ಸ್ಮರಣೆಯನ್ನ ಮಾಡ್ತಾರೆ ತಂಬೂರಿ ಜೊತೆಯಲ್ಲಿ ಪಾಳಿಯಲ್ಲಿ ಶಿವನಾಮ ಜಪವನ್ನ ಇಲ್ಲಿ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಈ ದೀಪ ಆರೋದಕ್ಕೆ ಬಿಡೋದಿಲ್ಲ ಜೊತೆಯಲ್ಲಿ ಶಿವನಾಮ ಜಪ ಏನಿದೆ ಅದನ್ನೂ ಕೂಡ ಇಲ್ಲಿ ಕಂಟಿನ್ಯೂಸ್ ಆಗಿ ಪಾಳಿಯಲ್ಲಿ ನಡೆಸುತ್ತಾರೆ ಹಾಗಾಗಿ 51 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ದೀಪ ಆರಿಲ್ವಂತೆ ಸೋಮನಕೊಪ್ಪದ ಪೂರ್ಣಾನಂದ ಮಠದಲ್ಲಿ ಈ ತರ ಶಿವನಾಮ ಸ್ಮರಣೆಯನ್ನ ಮಾಡಲಾಗುತ್ತೆ ಪೂರ್ಣಾನಂದ ಸ್ವಾಮೀಜಿಗಳ ಅಣತಿಯಂತೆ ಸ್ಮರಣೆಯನ್ನ ಮಾಡುತ್ತಾರೆ ಶಿವನಾಮ ಸ್ಮರಣೆಯಿಂದ ಗ್ರಾಮಸ್ಥರಿಗೆ ಒಳ್ಳೆದಾಗ್ತಾ ಬಂದಿದೆಯಂತೆ ಹೀಗಾಗಿ ನಿತ್ಯವೂ ಅಂದ್ರೆ 24 ಗಂಟೆಯೂ ಇಲ್ಲಿ ಶಿವನಾಮ ಸ್ಮರಣೆ ಆಗುತ್ತೆ ನಿತ್ಯ 3-4 ಮನೆತನಗಳಿಂದ ಶಿವನಾಮ ಜಪ ಆಗುತ್ತೆ 1970 ಕ್ಕಿಂತ ಮೊದಲು ಇಲ್ಲಿ ತುತ್ತು ಅನ್ನಕ್ಕೂ ಪರದಾಟ ಪಡುವಂತ ಪರಿಸ್ಥಿತಿ ಇತ್ತಂತೆ ಅನ್ನಕ್ಕಾಗಿ ಆ ಊರು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ರಂತೆ ಗುಳೆ ಹೋಗ್ತಾ ಇದ್ರಂತೆ ಗ್ರಾಮದ ಜನ ಈ ವೇಳೆ ಪೂರ್ಣಾನಂದ ಶ್ರೀಗಳು ಶಿವನಾಮ ಸ್ಮರಣೆಯನ್ನ ಅಲ್ಲಿ ಸ್ಟಾರ್ಟ್ ಮಾಡಿದ್ರಂತೆ ಅಂದಿನಿಂದ ಈ ಗ್ರಾಮದಲ್ಲಿ ಏಳಿಗೆ ಕಂಡುಬಂತಂತೆ ಶ್ರೀಗಳ ನಂತರವೂ ಕೂಡ ಈ ಸಂಪ್ರದಾಯ ಮುಂದುವರಿಕೊಂಡು ಬರ್ತಾ ಇದೆ ಅಪಾರ ಭಕ್ತ ಸಮೂಹವನ್ನ ಹೊಂದಿದೆ ಸೋಮನಕೊಪ್ಪ ಮಠ 51 ವರ್ಷಗಳಿಂದ ಇಲ್ಲಿ ದೀಪ ಆರಿಲ್ಲ ಮತ್ತೆ ಪಾಳಿ ಲೆಕ್ಕದಲ್ಲಿ ಇಲ್ಲಿ ಅಲ್ಲಿನ ಗ್ರಾಮಸ್ಥರೇ ಸೇರಿಕೊಂಡು ಒಂದು ಅರೇಂಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ತಂಬೂರಿ ಜೊತೆಯಲ್ಲಿ ಶಿವನಾಮ ಜಪವನ್ನ ಮಾಡೋದು ಅಂತ ಹೇಳಿ ಹಾಗಾಗಿ ನಿತ್ಯವೂ 24 ಗಂಟೆನೂ ಇಲ್ಲಿ ಶಿವನಾಮ ಸ್ಮರಣೆ ಆಗುತ್ತೆ ಜಪ ತಪಗಳು ನಡೀತಾವೆ ರಾತ್ರಿ 12 ತಾಸು ಹಗಲು 12 ತಾಸು 8 ರಿಂದ ಬಂದು ಮುಂಜಾನೆ 8 ಹೋಗುದು ಮತ್ತು ಮುಂಜಾನೆ 8 ರಿಂದ ಬಂದು ಆನಂತರ ರಾತ್ರಿ 8 ಹೋಗುದು ಹಿಂಗೆ ಪಳೆಯ ಪ್ರಕಾರವಾಗಿ ಎಲ್ಲರೂ ಮಾಡ್ತಾ ಬಂದು ಈಗ 39 ವರ್ಷ ಆಗಿ 51ನೇ ವರ್ಷದು ಈ 51ನೇ ವರ್ಷದಾಗ ಎಲ್ಲರೂ ಪುನೀತರಾಗ್ಯಾರ ಬಡವರು ಇದ್ರೆ ಶ್ರೀಮಂತರಾಗ್ಯಾರ ಅಕ್ಕಷ್ಟೇ ಅಲ್ಲ ಇಲ್ಲಿ ಏನು ನಾವು ಸಂಕಲ್ಪ ಮಾಡ್ತಾರೆ ಎಲ್ಲ ಸಂಕಲ್ಪ ಆಗುತ್ತದೆ ಕಾಮಧೇನು ಕಲ್ಪವೃಕ್ಷ ಈ ಒಂದು ಕೋಟಿ ಜಪಯಜ್ಞೆ ಹಾಗೂ ಇಲ್ಲಿ ಇರತಕ್ಕಂಥ ಜನಗಳಿಗೆ ದುಶ್ಚಟ ಬಿಡಿಸೋಕ್ಕಾಗಿ ಹಾಗೂ ಮತ್ತು ಇಲ್ಲಿ 70ನೇ ಇಸವಿಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಅನ್ನದಾಸೋಹ ಮತ್ತು ರಥೋತ್ಸವ ಮತ್ತು ಇಲ್ಲಿ ಭಜನಾ ಮಂಡಳಿ ಹಾಗೂ ಮತ್ತು ಸಾಮೂಹಿಕವಾಗಿ ಎಲ್ಲವನ್ನು ನೆರವೇರಿಸಲಾಗುತ್ತದೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ